हेलो गुड मॉर्निंग एल्लरिगू नानु गायत्री वेलकम टू माय चैनल गाइस क्लिप्स हब्बाला चेन्नागि नडीता इदे अंत अन्कोतीनि प्रेजेंट टेंस अल्लि मातादतीनि याकंद्रे ई वीडियो निमगे लेट आगि सिक्करू कूड हब्ब दिन शूट माडिरोदरिंद हब्बद विषयने मातादोण टाइम ईग 5 गंटे आयितु नानु रंगोलि हाकोदु एल्ल मुगिसि स्नान माड्कोंडु बंदे बेळे बेयलिक्किट्टे बेळे बेयिसिक्किट्टु कोसंबरि एण्णे हाकि पानक माड्बेकल्ल ईग अस्टे रेडी आगदीन अस्टे बेग नैवेद्य मू पूजे कुत्कोबिड़ती 6 गंटे अस्ट मुगसोण अंत अंदी रेडी आगता आगता निम्बाड़ता आक्चुली वरमहाल्मी हब्ब वो तुम विजृंभण ना हब्ब या हब्बिंत जास्ती खुशी लक्ष्मी हब्बंत नान 19 वर्षदी तुम खुशिया तुम प्रीत हब्ब इत आगे सलद वरमहाल्मी के ओले तक 10 ग्राम अगर वंद वरमहाल्मी टेमल बेली बंगार तक वाले सो वरमहाल्मी तक अक्षय तृतीय दिन हम तक वन खुशी सो योग इंडिपेंडेंटली स्वंतकू कूड़ा गोल्डेल मोता खुशी अस्टे ओके कंप्लीट ब्लॉग नोड़ी कंप्लीट यार बर्तारे हब्ब हेगे अलग इंपॉर्टेंट पूजे हेगे अब नोड़े नोड़ती नहीं सो मगन एब्बिस्तनी स्नान मुगस पूजे कुतक्रे वो अम्म एलू बंद अम्म विजय चैत्र और अज्जी एलू स्नान होता नान फस्ट मुगसक या पूजे कुतको नान रेडीको नाने नान बेग ए गिरी 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 ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ ಸ್ನಾನ ಮಾಡಿ ಬಂದ ತಕ್ಷಣ ಮೊದಲಿಗೆ ಬೇಳೆ ಬೇಯಿಸಲಿಕ್ಕೆ ಇಟ್ಟೆ ಕಡಲೆ ಬೇಳೆ ಇಟ್ಬಿಟ್ಟು ಬೇಯಲಿಕ್ಕೆ ಈ ಕಡೆ ನಿಮ್ಮತ್ರ ಮಾತಾಡಿ ಮುಗಿಸಿ ನಾನು ಬಳೆ ಹಾಗೆ ಓಲೆ ಎಲ್ಲ ಹಾಕೋಬೇಕಿತ್ತು ಎಲ್ಲ ಹಾಕೊಳ್ತಾನೆ ನಿಮ್ಮ ಜೊತೆ ಮಾತು ಮುಗಿಸ್ದೆ ಹಾಗೆ ಇಲ್ಲಿ ಪಾನಕ ಮಾಡ್ತಾ ಇದೀನಿ ನಿಂಬೆ ಹುಳಿ ಪಾನಕ ಲಕ್ಷ್ಮಿ ತುಂಬಾ ಪ್ರಿಯ ಅಂತೆ ಆ ಬೆಲ್ಲದ ಪಾನಕ ನಾನು ಬೆಲ್ಲದ ಪೇಸ್ಟ್ ನ ಹಾಕ್ತಾ ಇದೀನಿ ಇದು ಫ್ರೆಶೋನ್ ಅಲ್ಲಿ ತಗೊಂಡಿರೋ ಬೆಲ್ಲದ ಪೇಸ್ಟ್ ಫ್ರೆಶೋನ್ ಅಲ್ಲಿ ಬೆಲ್ಲದ ಪುಡಿ ಸಿಗುತ್ತೆ ಬೆಲ್ಲ ಸಿಗುತ್ತೆ ಆರ್ಗಾನಿಕ್ ಬೆಲ್ಲದ ಪೇಸ್ಟ್ ಸಿಗುತ್ತೆ ಇದಕ್ಕೆ ಒಂಚೂರು ಏಲಕ್ಕಿ ಶುಂಠಿ ಪುಡಿ ಹಾಕ್ಬಿಟ್ಟು ನಾನು ಇಲ್ಲಿ ನಿಂಬೆಹುಳಿ ಪಾನಕನ ಮಾಡಿ ರೆಡಿ ಇಟ್ಕೋತಾ ಇದೀನಿ ನಾನು ನಿಮಗೆ ಯಾವಾಗಲೂ ಹೇಳೋದೊಂದೇ ನೈವೇದ್ಯಕ್ಕೆಲ್ಲ ತಯಾರಿ ಮಾಡ್ಕೊಂಡು ದೇವರ ಪೂಜೆ ಶುರು ಮಾಡಿ ಇಲ್ಲಾಂದ್ರೆ ಪೂಜೆ ಮಾಡಿಲ್ಲ ಮುಗಿಸಿ ನೈವೇದ್ಯ ಮಾಡೋಕೆ ಬಂದ್ರೆ ದೇವರನ್ನ ತುಂಬಾ ಹೊತ್ತು ಕಾಯಿಸಿದಾಗ ಆಗುತ್ತೆ ಆ ತರ ಮಾಡಬಾರದು ಅದಕ್ಕೆ ನಾನು ಹೇಳೋದು ನೈವೇದ್ಯ ರೆಡಿ ಮಾಡಿ ಇಟ್ಕೊಂಡು ನೀವು ಪೂಜೆ ಸ್ಟಾರ್ಟ್ ಮಾಡಿ ಈಗ ಪಾನಕ ರೆಡಿ ಆಗ್ತಾ ಇದೆ ಪಾನಕ ಮುಗಿತು ನೆಕ್ಸ್ಟ್ ಕೋಸಂಬರಿನ ಮಾಡ್ಕೊಂಡ್ಬಿಡೋಣ ಹಾಗೆ ಹೂ ಮುಟ್ಕೋಬೇಕಿತ್ತು ಮಲ್ಲಿಗೆ ಹೂ ಇನ್ನು ತರಿಸಿರಲಿಲ್ಲ ಸಂಜೆಗೆ ಮುಟ್ಕೊಂಡ್ರ ಆಯ್ತು ಅಂತ ಹೇಳಿ ಎರಡು ಸೇವಂತಿಗೆ ಹೂವನ್ನೇ ಮುಟ್ಕೊಂಡೆ ಓ ಎಲ್ಲ ಶಾಸ್ತ್ರಬದ್ಧವಾಗಿ ಮಾಡಿದ್ರೆ ಒಳ್ಳೆದಲ್ವಾ ಹಾಗಾಗಿ ಹೂ ಮುಟ್ಕೊಂಡು ಬಳೆ ಹಾಕೊಂಡು ಒಂದು ಪದ್ಧತಿ ಪ್ರಕಾರನೇ ಪೂಜೆ ಮುಗಿಸಬೇಕು ಅಂದ್ಕೊಂಡು ಎಲ್ಲದನ್ನು ಮಾಡ್ಕೊಂಡೆ ಬೆಳಗಿನ ಜಾವ 3 ಕಾಲ ಆಗಿತ್ತು ನಾನು ಎದ್ದಾಗ ಎದ್ದು ಅವರಗಡೆ ಎಲ್ಲ ಗುಡ್ಸಿ ಸಾರಸಿ ರಂಗೋಲಿ ಹಾಕಿ ಸ್ನಾನಕ್ಕೆ ಹೋಗ್ಬಿಟ್ಟೆ ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾನೆ ಸೀರೆ ಎಲ್ಲ ಉಟ್ಕೊಂಡು ಬಂದು ನೈವೇದ್ಯಕ್ಕೆ ರೆಡಿ ಮಾಡ್ತಾ ಹಾಗೆ ನೈಟ್ ಬಂದು ಕೆಲಸದಕ್ಕ ಇಡೀ ಮನೆನ ಕ್ಲೀನ್ ಮಾಡ್ಕೊಟ್ಟು ಹೋಗಿದ್ರು ಅಮ್ಮ ಅವರೆಲ್ಲ ಇತ್ತಲ ಕಡೆ ಆಫೀಸಲ್ಲಿ ಹೋಗಿ ಮಲಗಿದ್ರು ಯಾಕಂದರೆ ಮನೆಯಲ್ಲಿ ಮತ್ತೆ ಮಲಗಿದ್ರೆ ಅದೊಂಥರ ಮೈಲ್ಗೆ ಆದಂಗೆ ಆಗುತ್ತೆ ಅಂತ ನಾನು ಬೆಳಗ್ಗೆ ಎದ್ದು ಏನು ಮಾಡಿದೆ ಕಸ ಗುಡಿಸಲಿಲ್ಲ ಪೂರ್ತಿ ಮನೆನ ಒಂದು ಸರಿ ಒರೆಸ್ಬಿಟ್ಟೆ ಯಾಕಂದರೆ ಮತ್ತೆ ಬೆಳಗ್ಗೆ ಮಡಿ ಮಾಡ್ದಂಗೆ ಆಗತ್ತಲ್ವಾ ಡಸ್ಟಿಂಗ್ ಮಾಡೋದು ಏನೂ ಇರಲ್ಲ ಕಸ ಏನೂ ಇರಲಿಲ್ಲ ಸೊ ಇನ್ನೊಂದ್ಸರಿ ಕ್ಲೀನಾಗಿ ಎಲ್ಲ ಮನೆ ಒರೆಸ್ಕೊಂಡು ಸ್ನಾನಕ್ಕೆ ಹೋದೆ ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡೋ ಅಷ್ಟರಲ್ಲಿ 5 ಗಂಟೆ ಆಗೇ ಬಿಡ್ತು 5 ಗಂಟೆಗೆ ಇಲ್ಲಿ ಕೋಸಂಬರಿ ಮಾಡಿದೆ ಹೆಸರುಬೇಳೆ ಕೋಸಂಬರಿ ಹೆಸರುಬೇಳೆ ನೆನೆಸಿಟ್ಟಿದ್ದೆ ಅದಕ್ಕೆ ಕಾಯಿ ತುರಿ ಏನಂತಾರೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕಿ ಹೆಸರುಬೇಳೆ ಕೋಸಂಬರಿ ಒಂದು ಲೋಟದಲ್ಲಿ ಹಸಿ ಹಾಲು ಸಕ್ಕರೆ ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯ
ಸೊ ಏನೆಲ್ಲ ಸಾಧ್ಯ, ಪುಳಿಯೋಗರೆ ಕೂಡ ಮಾಡ್ಬೋದು ನೀವು. ನಾನು ಮಾಡಿದ್ದಿಷ್ಟೇ, ಕಡಲೆಬೇಳೆ ಬೇಯಿಸಿದ್ನಲ್ಲ ಅದಕ್ಕೆ ಬೆಲ್ಲ ಹಾಕಿ ಬೇಯಿಸಿಟ್ಕೊಂಡು ಹೂರ್ಣ ಮಾಡಿಟ್ಕೊಂಡೆ. ಲಕ್ಷ್ಮಿಗೆ ಒಬ್ಬಟ್ಟಿಗಿಂತ ಹೂರ್ಣ ತುಂಬ ಇಷ್ಟ ಅಂತೆ, ಹಾಗಾಗಿ ಹೂರ್ಣದ ಉಂಡೆಗಳನ್ನು ಮಾಡಿ ಇಡ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟೇ ಮಾಡಿದ್ದು, ನಾನು ಅನ್ನದ ಯಾವ ಐಟಮೂ ಮಾಡಲಿಲ್ಲ. ಹಾಗೆ ಆ ದೇವಿಗೆ ಏನು ಇಷ್ಟ ಎಲ್ಲದೂ ಮಾಡಬೇಕಂತಲೂ ಇಲ್ಲ, ನಿಮ್ಮ ಶಕ್ತಿಗನುಸಾರ ನಿಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟು ಮಾಡಿ. ನನಗೆ ಇಷ್ಟು ತಯಾರಿ ಮಾಡ್ಕೊಳ್ಳೋಕ್ಕಾಯಿತು, ಇಷ್ಟನ್ನು ಮಾಡಿದೆ. ಬಟ್ ತುಂಬ ಸಮಾಧಾನವಾಗಿ ಪೂಜೆ ಮಾತ್ರ ಭಾಳ ಚೆನ್ನಾಗಾಯಿತು. ನಾವು ಮಧ್ಯಾಹ್ನಕ್ಕೆಲ್ಲ ಮಾಡೋಕ್ಕೆ ಹೋದರೆ ಏನಾಗುತ್ತಾ, ಬರೋರು ಹೋಗೋರು ಇರ್ತಾರೆ, ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಯಾರೂ ಇರೋಲ್ಲ ಡಿಸ್ಟರ್ಬ್ ಮಾಡೋಕ್ಕೆ. ಅಮ್ಮ ಅವರೆಲ್ಲ ಎದ್ದು ಸ್ನಾನ ಮುಗಿಸೋಷ್ಟರಲ್ಲಿ ನಾವೇ 3 ಜನ ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಮಾತ್ರ ಪೂಜೆ. ಹೂರ್ಣದ ಉಂಡೆಗಳನ್ನು ಮಾಡೋದು ನೋಡ್ತಾ ಇದ್ದೀರಾ. ಪೂಜೆ ಶುರು ಮಾಡೋಕ್ಕೆ ಮುಂಚೆ, ಗಂಗೆ ಪೂಜೆ ಮಾಡೋಕ್ಕೆ ಮುಂಚೆನೆ ಕಂಕಣ ಕಟ್ಟಿಸ್ಕೋಬೇಕು. ಕಂಕಣ ಕಟ್ಟಿಸ್ಕೊಳ್ದೇ ಯಾವ ಪೂಜೆನೂ ಮಾಡಬಾರ್ದು. ಇದನ್ನು ಪ್ರತಿ ಸಲ ನಾನು ನಿಮಗೆ ಹೇಳ್ತಾ ಇರ್ತೀನಲ್ವಾ. ಸೊ ಕೈಯಲ್ಲಿ ಒಂದೆರಡು ಅಕ್ಷತೆ ಇಟ್ಕೊಂಡು ಕಂಕಣನ ಕಟ್ಟಿಸ್ಕೋಬೇಕು. ಕಂಕಣ ಇಲ್ಲದೆ ಖಾಲಿ ಕೈಯಲ್ಲಿ ಪೂಜೆಗಳು ಶ್ರೇಷ್ಠ ಅಲ್ಲ ಅಂತ ಕೆಲವರು ಯಾರೋ ಕಮೆಂಟ್ ಹಾಕಿದರು. ನಾವು ಫಸ್ಟು ಪೂಜೆ ಮುಗಿಸಿ ಕಂಕಣ ಕಟ್ಕೋತೀವಂತ. ಮೇ ಬಿ ನಿಮ್ಮ ಮನೆ ಪದ್ಧತಿ ಇರ್ಬೋದು. ನಾನು ಗಂಗೆ ಪೂಜೆ ಮಾಡಿ ಕೊಡಪಾನನ ಒಳಗಡೆ ತಂದೆ. ಆ ಕೊಡಪಾನನ ಈಗ ನೋಡಿ, ಇಟ್ಟ ಮೇಲೆ ಕೊಡಪಾನನ ಕದಲಿಸ್ಬಾರ್ದು ಅಂತ ನಾನು ಹೇಳೋದು. ಈಗ ಇಡ್ತೀನಲ್ವ ಅಕ್ಕಿ ಮೇಲೆ, ಇಷ್ಟೇ. ಇದಕ್ಕೆ ನೀವು ಸೀರೆ ಉಡಿಸೋದಿದ್ರೆ ಸ್ವಲ್ಪ ಜಾಗ ಇರುತ್ತಲ್ವ ಹಿಂದ್ಗಡೆ, ರೆಡಿ ಪಿನ್ ಮಾಡಿ ಇಟ್ಕೊಂಡ್ರೆ ಹಾಗೆ ಇಟ್ಟು ಪಿನ್ ಹಾಕ್ಬೋದು. ಓಕೆ, ಇದನ್ನು ಬೆಳಗ್ಗೆ ಮಾಡ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ, 5 ನಿಮಿಷಕ್ಕೆ ಮಾಡ್ಕೋಬೋದು. ನಾನು ಸೀರೆ ಏನು ಉಡಿಸಲ್ಲ ಕೊಡಪಾನಕ್ಕೆ. ಇಲ್ಲಿ ಬಲಗಡೆ ನೀವು ಕೆಳಗಡೆ ಗಮನಿಸಿದ್ರೆ ಹಸಿರು ಸೀರೆ, ಎಳ್ಕಲಿಂದ ತಂದೆ ಹಸಿರು ಕೆಂಪು ಬಾರ್ಡ್ರನ್ನ ಟೆಂಪಲ್ ಬಾರ್ಡ್ರ್ ಸೀರೆ ಇತ್ತಲ್ಲ, ಅದನ್ನೇ ದೇವಿಗಿಟ್ಟೆ. ಇನ್ನೊಂದು ಇಳ್ಕಲ್ ಸೀರೆನ ಸಂಜೆ ಉಟ್ಕೊಂಡಿದ್ದೀನಿ. ಈಗ ಉಟ್ಕೊಂಡಿರೋದು ಕೂಡ ಇಳ್ಕಲಿನ ಸೀರೆ, ಹಳದಿ ಹಾಗೆ ನೀಲಿ ಬಾರ್ಡ್ರದು. ಇದು ನನಗೆ ಸಂಗೀತ ಅವರು ಗಿಫ್ಟ್ ಕಳಿಸ್ ಶ್ರಾವಣಕ್ಕೆ. ಅವ್ರ ತವ್ರ ಮನೆಗಲ್ಲ ಅವ್ರ ಗಂಡನ ಅಕ್ಕ ತಂಗಿಯವ್ರಿಗೆ ಬಟ್ಟೆ ಕೊಡ್ತಾರಂತೆ. ಆ ಥರ ನನಗೂ ಮೇಡಮ್ ನೀವು ಈ ಸಲ ಮಾತ್ರ ಏನೂ ಹೇಳೋಂಗಿಲ್ಲ, ಏನೂ ಇಸ್ಕೊಳ್ಳಲ್ಲ ನೀವು, ನಾವು ತವ್ರ ಮನೆಯಿಂದ ಶ್ರಾವಣಕ್ಕೆ ಕಳಿಸ್ತಾ ಇರೋದು ಅಂತ ಅಂದ್ಕೊಂಡು ನೀವು ಇಸ್ಕೊಳ್ಳೇಬೇಕು ಅಂದರು. ಒಂಥರ ಭಾವುಕಳಾದೆ ನಾನು, ಇಲ್ಲ ಅನ್ನೋಕ್ಕಾಗಲಿಲ್ಲ. ಸೊ ಅವ್ರು ಕಳಿಸಿದ ಸೀರೆನೇ ತವ್ರ ಮನೆಯಿಂದ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ವಾ, ಅದನ್ನೇ ಪ್ರೀತಿಯಿಂದ ಪೂಜೆಗೆ ಉಟ್ಕೊಳ್ಳೋಣ ಅಂದ್ಕೊಂಡು ಬೆಳಗ್ಗೆ ಪೂಜೆಗೆ ಅದನ್ನೇ ಉಟ್ಕೊಂಡಿದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗಲಿಲ್ಲ, ಲಾಸ್ಟ್ ಮಿನಿಟಿಗೆ ಬಂತು. ಸೊ ನನ್ನ ಹತ್ರ ಇದ್ದಿದ್ದ ಬ್ಲೌಸ್ನೇ ಅಡ್ಜಸ್ಟ್ ಮಾಡಿಕೊಂಡು ಈ ಸೀರೆ ಉಟ್ಕೊಂಡೆ. ಹಾಗೆ ಲಕ್ಷ್ಮಿ ಮುಖನ ಹಾಕ್ತಾ ಇದ್ದೀನಿ ಕೊಡಪಾನಕ್ಕೆ. ಒಂದು ಕೋಲನ್ನು ಮುಂಚೆನೆ ಕಟ್ಟಿ ಇಟ್ಟಿದ್ದೆ, ಅದು ಕೋಲಾಟ ಆಡೋ ಕೋಲ್ ಇರುತ್ತಲ್ಲ, ಆ ಕೋಲನ್ನು ಅದಕ್ಕೆ ಚೆನ್ನಾಗಿ ಡೆಕೋರೇಟ್ ಆಗಿರೋ ಕೋಲ್ ಅಲ್ವಾ, ಅದನ್ನು ಬಳಸ್ದೇ ಪೂಜೆಗೆ ಬಳಸ್ತಾ ಇದ್ದೀನಿ ನಾನು. ಹಾಗೆ ಒಡವೆಗಳನ್ನು ಕೂಡ ಹಾಕಿದ್ದಾಯಿತು. ಅಮ್ಮನ ಮುಖಕ್ಕೆ ಅರಿಶಿನ ಕುಂಕುಮ ಹಚ್ಕೊಂಡಿದ್ದೆ, ಅದನ್ನು ಮುಖ ಹಾಕಿ ಈಗ ಹೂವಿನ ಅಲಂಕಾರ ಮಾಡಬೇಕು. ನಾವು ಒಂದು ಹಾರ ಮಾಡಿದ್ದೀವಿ ಸೇವಂತಿಗೆಯಿಂದ, ಆ ಹಾರ ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಡ್ತು ಇದಕ್ಕೆ ಹಾಕೋಕ್ಕೆ. ಹಾಗಾಗಿ ಮತ್ತೆ ನನ್ನ ಮಗನ ಹೋಗಿ ಒಂದು ಪುಟ್ಟ ಹಾರನ ಹೂವಿನ ಅಂಗಡಿಯಲ್ಲಿ ಮಾಡಿಸ್ಕೊಂಡು ಬಾ ಅಂತ ಕಳಿಸಿದೆ. ನಾನು ಪೂಜೆಗೆ ಕುತ್ಕೊಳ್ಳೋಕೆ ಮುಂಚೆನೇ ಅವನು ಅದನ್ನು ತೊಗೊಂಡು ಬಂದ, ಅದೊಂದು ಖುಷಿಯಾಯಿತು. ಒಂದು 6 ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದೆ ಕತೆ ಓದಲಿಕ್ಕೆ. ಸೊ 5 ಗಂಟೆಯಿಂದ 6 ಗಂಟೆ ತನಕ ಇದೆಲ್ಲ ಆಯಿತು. ನೈವೇದ್ಯಕ್ಕೆ ಜೋಡಿಸ್ಕೊಂಡು ಗಂಗೆ ಪೂಜೆ ಮಾಡಿಕೊಂಡು ಒಳಗೆ ತಂದು ಇಡೋ ಅಷ್ಟರಲ್ಲಿ 6 ಗಂಟೆ ಆಯಿತು. ಸೊ ಪೂಜೆ ಸ್ಟಾರ್ಟ್ ಆದಾಗ, ಕತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ 6 ಗಂಟೆ. ನೋಡ್ತಾ ಇದ್ದೀರಲ್ಲ ಕರ್ಜಿಕಾಯಿ ಚಕ್ಲಿ ಉಂಡೆಗಳನ್ನು ಲಕ್ಷ್ಮಿಗೆ ಇಟ್ಟಿರೋದು, ಜೊತೆಗೆ ನಾನು ಮನೇಲಿ ಮಾಡಿದ ನೈವೇದ್ಯ ಕೂಡ ರೆಡಿ ಇದೆ, ಅದನ್ನು ತಂದಿಡ್ತೀನಿ. ಬಲಗಡೆ ಕಳಸ ಕಾಣ್ತಾ ಇದೆಯಲ್ಲ, ಕಳಸದ ಆರತಿ, ಅದರ ಹಿಂಭಾಗದಲ್ಲಿರೋದು ಮಡಿಲಕ್ಕಿ ಸಾಮಾನು. ಮಡಿಲಕ್ಕಿ ಸಾಮಾನಲ್ಲಿ ಸೀರೆ, ಸೀರೆ ಮೇಲೆ ಅಕ್ಕಿ, ಅಕ್ಕಿಯಲ್ಲಿ ನಾನು ಬಾಗಣದ ಸಾಮಾನು ಅಂತ ಬೆಳ್ಳಿ ತಂದಿದ್ದೆನಲ್ವ ಬೆಂಗಳೂರಿಂದ, ಅದಿಟ್ಟಿದ್ದೀನಿ. 5 ಅರಶಿನ ಕೊಂಬು, ಬೆಟ್ಟಡಿಕೆ, ಉತ್ತತ್ತಿ, ಹಾಗೆ ವಿಳೆದೆಲೆ, ಅಡಿಕೆ, ಹಾಗೆ ಏನು ಕೊಬ್ಬರಿ ಬಟ್ಲು, ಬಳೆ, ಇದಿಷ್ಟನ್ನು ಇಟ್ಟಿದ್ದೀನಿ ಸೀರೆ ಮೇಲೆ. ಸೊ ಇದು ತಾಯಿಗೆ ಇಟ್ಟ ಮಡಿಲಕ್ಕಿ. ಇದನ್ನೇನು ಮಾಡಬೇಕು ಅಂತ ಎಲ್ಲ ಕೇಳ್ತಾ ಇದ್ರಿ. ಇದನ್ನು ನೀವು ಬಳಸಿ, ಆ ಮಹಾಲಕ್ಷ್ಮಿಗೆ ಇಟ್ಟಿದ್ದು ನೀವು ಮನೆಯ ಮಹಾಲಕ್ಷ್ಮಿ, ನೀವು ಬಳಸಿ ಅದನ್ನು. ಹಾಗೆ ಬಲ್ಗಡೆಯಲ್ಲಿ ಫ್ರೂಟ್ಸ್ ಇಟ್ಟು 5 ಥರದ ಹಣ್ಣು ಇಡಬೇಕು. 5 ಏನು ಸಿಕ್ಕಾಪಡೆ ಜಾಸ್ತಿನೇ ಆಗಿತ್ತೇನೋ ಟೈಪ್ಸು ಗೊತ್ತಿಲ್ಲ. ಪೈನಾಪಲ್ ಕೂಡ ಇಟ್ಟಿದ್ದೀನಿ. ಪೈನಾಪಲ್ ಲಕ್ಷ್ಮಿಗೆ ಹುಳಿ ಹಣ್ಣು ತುಂಬ ಇಷ್ಟ ಅಂತಾರೆ, ಹಾಗಾಗಿ ಪೈನಾಪಲ್ ಕೂಡ ಇಟ್ಟಿದ್ದೀನಿ ಅಲ್ಲಿ. ಹಾಗೆ ದೇವರಿಗೆ ಸೇವಂತಿಗೆ ಹೂವು ಮುಡಿಸ್ದೆ. ಈಗ ನೆಕ್ಸ್ಟ್ ರೋಸ್ ಮುಡಿಸ್ತಾ ಇದ್ದೀನಿ, ಅದು ರೇಷ್ಮೆಯ ಹೂವು. ರೇಷ್ಮೆ ಹೂವು ಅಂದರೆ ನಾನು ಒಂದು ಎಕ್ಸಿಬಿಷನ್ಗೆಲ್ಲೋ ಹೋದಾಗ ಈಗ ಸಂಪಿಗೆ ಮುಡಿಸ್ತಾ ಇದ್ದೀನಿ. ನನ್ನ ಮಾವನ ಮಗಳು ಸಂಪಿಗೆ ಹೂ ಕಳಿಸಿದ್ಲು, ಅವ್ರದ್ದು ಮನೇಲಿ ಬಿಡುತ್ತೆ. ಸೊ ಲಕ್ಷ್ಮಿಗೆ ತುಂಬ ಇಷ್ಟ, ಪರಿಮಳ ಭರಿತವಾದ ಯಾವ ಹೂವು ಹಾಕಿದರೂ ಇಷ್ಟ. ಸೊ ನಮಗಿಲ್ಲಿ ನಮ್ಮ ಊರಲ್ಲಿ ಆ ಥರ ಒಳ್ಳೆ ಹೂಗಳು ಸಿಗಲ್ಲ, ತುಂಬ ಅಪರೂಪ. ದಪ್ಪ ಅಂತೂ ಕಟ್ಟೋದಿಲ್ಲ, ಎಲ್ಲೋ ಒಂದೊಂದು ದೂರ ದೂರ ಕಟ್ಟಿರೋವಂಥ ಹೂಗಳು ಸಿಗುತ್ತೆ. ಅದು ಮುಡಿಸಿದ್ರು ಒಂದೇ ಬಿಟ್ಟರು ಒಂದೇ, ನನಗಿಷ್ಟ ಆಗಲ್ಲ.
ಸಂಪಿಗೆ ಹೂ ಮುಡಿಸ್ದೆ. ಈಗ ರೋಸ್ ಮುಡಿಸ್ತೀನಲ್ಲ, ಅದು ರೇಷ್ಮೆಯ ರೋಸ್. ರೇಷ್ಮೆ ರೋಸ್ ಅಂದರೆ ಏನಂದ್ಕೋತೀರಾ, ಈ ರೇಷ್ಮೆ ಗೂಡು ಬರುತ್ತಲ್ವ, ಆ ಗೂಡಲ್ಲಿ ರೇಷ್ಮೆ ದಳಗಳನ್ನು ಮಾಡಿ, ಗೂಡನ್ನೇ ಕಟ್ ಮಾಡಿ ಡೈ ಮಾಡಿ ಅದಕ್ಕೆ ದಳಗಳನ್ನು ಮಾಡಿರ್ತಾರೆ. ತುಂಬ ಶ್ರೇಷ್ಠ ಪೂಜೆಗೆ ಆ ರೇಷ್ಮೆ ಹೂವನ್ನ. ನಾನು ಈಗ ಹೆಚ್ಚು ಕಡಿಮೆ 10 ವರ್ಷದಿಂದ ನಾನು ಅದೇ ಹೂವನ್ನೇ ಬಳಸ್ತಾ ಇದ್ದೀನಿ ಪ್ರತಿ ವರ್ಷ ಪೂಜೆಗೆ. ನೀವು ಗಮನಿಸಿ, ಆಮೇಲೆ ಇಡ್ತೀನಿ. ಈಗ ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಹೂರ್ಣ, ಕೋಸಂಬರಿ, ಪಾನಕ, ಹಸಿ ಹಾಲು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಬಂದ ಮುತ್ತೈದೆಯರಿಗೆ ಕಂಕಣ ಕಟ್ಟಕ್ಕೆ ಕಂಕಣ ಜೋಡಿಸಿಟ್ಟಿದ್ದೀವಿ. ಹಾಗೆ ಕತೆ ಪುಸ್ತಕ, ಅದೇನು ದೇವ್ರ ಬುಕ್ ಓದ್ತೀವಲ್ಲ ನಾವು, ಆ ಪುಸ್ತಕ ಕೂಡ ಅದನ್ನು ಪೂಜೆ ಮಾಡಿನೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮಗೆ ಇಲ್ಲಿ ಮೇಲೆ ಕೂರಿಸಿರುವಂಥ ಲಕ್ಷ್ಮೀನ ಇನ್ನೂ ತೋರಿಸಿಲ್ಲ. ಪೂಜೆ ಎಲ್ಲ ಮುಗಿದ ಮೇಲೆ ನೀವು ನೋಡೋರಂತೆ. ಇದು ಒಂದು ದಿನಕ್ಕೆ ಹಾಕೋಕ್ಕೆ ಟ್ರೈ ಮಾಡಿದೆ, 40 ನಿಮಿಷದ ಅನಿಸ್ತು. ಬೇಡ, ತುಂಬ ಕಟ್ ಮಾಡಿನೇ ನಾನು ನಿಮಗೆ ಹಾಕ್ತಾ ಇದ್ದೀನಿ. ಇದು ಉಳಿದಿರೋ ಭಾಗನ ನಾಳೆ ಹಾಕ್ತಾ ಇದ್ದೀನಿ ನಿಮಗೆ. ಯಾರೆಲ್ಲ ಮನೆಗೆ ಅರ್ಶಿನ ಕುಂಕುಮಕ್ಕೆ ಬಂದಿದ್ದರು, ಹೇಗಾಯಿತು ಅವತ್ತಿನ ದಿನ ಅಂತ ನಿಮಗೆ ನಾಳೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಇವತ್ತು ಲೇಟ್ ಆಗಿರೋದಕ್ಕೆ ನನಗೆ ಕ್ಷಮಿಸಿ. ಯಾಕೆ ಲೇಟ್ ಆಯಿತು ಅಂತಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಆಗಿಬಿಟ್ಟು ತುಂಬಾ ಲೇಟ್ ಆಯಿತು ನನಗೆ. ನಿಮಗೆ ಅದು ಶೇರೇ ಆಗ್ತಾಯಿಲ್ಲ, ಎಷ್ಟು ಟ್ರೈ ಮಾಡಿದ್ರು ಒಂಥರ ದುಃಖನೇ ಆಯಿತು. 3 ದಿನ ವೀಡಿಯೋ ಹಾಕಿಲ್ಲ, ಇವತ್ತು ಶೇರ್ ಆಗ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡೆ. ಫೈನಲಿ ಆಯಿತು ಅಷ್ಟೇ, ನಿಮಗೆ ಈಗ ಸಿಕ್ಕಿದೆ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಇವಾಗ ಎಲ್ಲ ಮುಗೀತು. ಬಾಳೆ ಕಂಬನ ಇಟ್ಟು ಫೈನಲಾಗಿ ಇಡ್ತಾ ಇದ್ದೆ, ಯಾಕಂದರೆ ಬಿದ್ದುಬಿಟ್ರೆ ನಡುವೆ ನಾವು ಓಡಾಡ್ತಾ ತಾಕಸಿ ಬಿದ್ದು ಅದೊಂದು ಅಪಶಕುನ ಆಗಬಾರ್ದಲ್ವಾ, ಅದಕ್ಕೆ ಎಲ್ಲ ಜೋಡಿಸ್ಕೊಂಡು ಮುಗಿದ್ಮೇಲೆ ನಾನು ಬಾಳೆ ಕಂಬನ ಇಡಿಸ್ತಾ ಇದ್ದೀನಿ. ಸೊ ಇಲ್ಲಿ ಮಗ ತುಂಬ ಹೆಲ್ಪ್ ಮಾಡ್ದ, ಮನೆಯವರು ತುಂಬ ಹೆಲ್ಪ್ ಮಾಡಿದ್ರು. ಸೊ ನಾವು 3 ಜನ ಸೇರಿಕೊಂಡು ಮಾಡಿದಂಥ ಒಂದು ಡೆಕೋರೇಷನ್ ಆಗಲಿ ಪೂಜೆ ಆಗಲಿ ಇದು ನೀವಿಲ್ಲಿ ನೋಡ್ತಾ ಇರೋದು. ಇಂಥದ್ದೆಲ್ಲ ಒಬ್ಬೊಬ್ಬರೇ ಮಾಡೋಕ್ಕೆ ತುಂಬಾ ಕಷ್ಟ. ನಾ ಏನು ಮಾಡೋದು, ತಿಂಡಿಗಳನ್ನು ಮಾಡ್ಬೋದು, ಬೆಳ್ಳಿ ಸಾಮಾನು ಜೋಡಿಸ್ಕೋಬೋದು, ಆದರೆ ಟೇಬಲ್ ತಂದಿಡೋಕ್ಕೆ, ಆಮೇಲೆ ಮೇಲೆ ಹತ್ಬಿಟ್ಟು ತೋರಣಗಳನ್ನು ಕಟ್ಟೋಕ್ಕೆ ಅಸೆಲ್ಲ ಅಸಾಧ್ಯ. ಯಾರಾದರೂ ಸಹಾಯಕ್ಕೆ ಇರಲೇಬೇಕು. ಸೊ ನನಗೆ ಆ ಥರ ಸಹಾಯ ಚೆನ್ನಾಗಿ ಸಿಕ್ತು. ಹಾಗೆ ಸುಮಾರು ನಿಮಗೆಲ್ಲ ಗೊತ್ತು, ಹಿತ್ತಾಳೆ ಸಾಮಾನು ನನಗೆ ತುಂಬ ಇಷ್ಟ. ತುಂಬ ಹಿತ್ತಾಳೆ ಸಾಮಾನು ತೊಗೊಂಡ್ರದ್ರಿಂದ ನೈವೇದ್ಯ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕೂ ಏನು ಚಿಂತೆ ಇಲ್ಲ. ಚಕ್ಕಲಿ ಇಟ್ಟಿರೋ ಬೌಲ್ ಕಾಣ್ತಾ ಇದೆಯಲ್ಲ, ಅದು ಮಣ್ಣಿನ ಉರುಳಿ. ಅದು ನನಗೆ ಶಿವು ಅವ್ರು ಮಾಡಿಕೊಟ್ಟಿದ್ದು. ಈ ಮಣ್ಣಿನ ಉರುಳಿಯಲ್ಲೇ ನೈವೇದ್ಯ ಕಟ್ಟಿದ್ದೀನಿ. ಸೆಂಟ್ರಲ್ ಇಟ್ಟಿರೋದು ಹಿತ್ತಾಳೆ ತಟ್ಟೆ, ಆ ಕಡೆ ಕೂಡ ಮಣ್ಣಿನ ಉರುಳಿಯಲ್ಲೇ ಕರ್ಜಿಕಾಯಿ ಇಟ್ಟಿದ್ದೀನಿ. ಚೆನ್ನಾಗಿ ಅನಿಸ್ತು. ಕೆಳಗಡೆ ಒಂದು ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲೆ ನಾನೆಲ್ಲ ತಿಂಡಿಗಳನ್ನ ಜೋಡಿಸಿದ್ದೀನಿ. ಬಟ್ ಇನ್ನೂ ಶ್ರೇಷ್ಠ ಅಲ್ವಾ, ಮಣ್ಣಿಂದಂದರೆ ತುಂಬಾ ಒಳ್ಳೆಯದು. ನೋಡಿ, ಬೆಳ್ಳಿ ತಟ್ಟಲ್ಲಿ ನೈವೇದ್ಯ ಮಾಡೋರು ಇದ್ದೀರಾ, ನಾನು ಮಣ್ಣಿನಲ್ಲಿ ಮಾಡಿದ್ದೀನಿ ಈ ಸಲ. ನನಗೆ ಅದೇನದು ಪೂಜೆಗೆ ಸ್ಟೀಲ್ದೇನೋ ಬಳಸೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಬೇರೆ ಏನೂ ಆಪ್ಷನ್ ಇಲ್ಲದೆ ಇರುವಾಗ ಮಾತ್ರ ಲಾಸ್ಟಲ್ಲಿ ಸಿಕ್ಕೋದು ಸ್ಟೀಲು. ಆದಷ್ಟು ಹಿತ್ತಾಳೆ ತಾಮ್ರ ಬಳಸೋಕ್ಕೆ ಪ್ರಯತ್ನ ಪಡ್ತೀನಿ. ಬೆಳ್ಳಿಗಿಂತ ನನಗೆ ಹಿತ್ತಾಳೆ ಮೇಲೆ ತುಂಬಾ ಪ್ರೀತಿ. ಇಲ್ಲಿ ಮುಂದೆ ನಾನು ಕಾಮಾಕ್ಷಿ ದೀಪ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದು ಕೂಡ ಹಿತ್ತಾಳೆದು. ಹಿತ್ತಾಳೆ ಉರುಳಿ ಬ್ಯಾಂಗ್ಳೂರಿನ ಹೋಮ್ ಸೆಂಟ್ರಲ್ಲಿ ತೊಗೊಂಡು ಬಂದಿದ್ದು. ಆ ಹಿತ್ತಾಳೆ ಉರುಳಿಯಲ್ಲಿ ನಾನು ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ, ಹೂವೆಲ್ಲ ಹಾಕಿ ಪೂಜೆ ಕೂತ್ಕೊಂಡೆ. ಇನ್ನೊಮ್ಮೆ ವಿಭೂತಿ ಧರಿಸಿ ಅರಶಿನ ಕುಂಕುಮ ಹಚ್ಕೊಂಡು ಪುಸ್ತಕಕ್ಕೆ ಪೂಜೆ ಮಾಡಿ ಕತೆ ಪ್ರಾರಂಭ ಮಾಡಬೇಕು. ದೇವರಿಗೆಲ್ಲ ನೀರಿನ ಪ್ರೋಕ್ಷಣೆ ಮಾಡಿ ಅರಶಿನ ಕುಂಕುಮ ಏರಿಸ್ಬಿಟ್ಟು ಎಲ್ಲ ದೇವ್ರಿಗೂ, ದೀಪಕ್ಕೆ, ಗಣಪತಿಗೆ ಮೊದಲು, ಗಣಪತಿಗೆ ಒಂದು ತೆಂಗಿನಕಾಯಿನ ಒಡೆದಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದೆ. ಗರಿಕೆ ಪತ್ರೆ ಏನು ಇರಿಸ್ಬೇಕೆಲ್ಲ ಏರಿಸಿ ಗಣಪತಿ ಪೂಜೆ ಮುಗಿಸಿ, ಆನಂತರ ದೀಪಗಳ ಪೂಜೆ ಮುಗಿಸಿ ಲಕ್ಷ್ಮೀ ತಾಯಿಗೂ ಕೂಡ ಪ್ರೋಕ್ಷಣೆ ಮಾಡಿ ಹೂವು ಗಂಧ ಎಲ್ಲ ಹಾಕಿದ ಮೇಲೆ ಕತೆ ಪುಸ್ತಕ ಓದೋಕ್ಕೆ ಶುರು ಮಾಡಬೇಕು. ಕತೆ ಪೂರ್ತಿ ಮುಗಿದ ಮೇಲೆ ದೇವರಿಗೆ ನೈವೇದ್ಯ ಮಾಡಬೇಕು. ನೋಡಿ, ಇಲ್ಲಿ ಮಗ ರೋಸಿನ ಅಂದರೆ ಗುಲಾಬಿಯ ಹಾರ ಮಾಡಿಸ್ಕೊಂಡು ಬಂದ. ಇದರಲ್ಲಿ 2 ಪ್ಲಾಸ್ಟಿಕ್ ಸ್ಟ್ರಾ ಇತ್ತು ತುದಿಗೆ. ತುಂಬ ಕಿರಿಕಿರಿ ಅನಿಸ್ತು ಮನಸ್ಸಿಗೆ, ಏನು ಮಾಡಿದ್ರೂ ಕಡೆಗೆ ಏನಾದರೂ ಒಂದು ಸೇರ್ಕೊಳ್ತಲ್ವ ಪ್ಲಾಸ್ಟಿಕ್ ಅಂತ ಒಂಚೂರು ಬೇಜಾರಾಯಿತು. ಇರಲಿ, ಪರವಾಗಿಲ್ಲ, ಈಗ ಕತೆ ಪ್ರಾರಂಭ ಮಾಡೋಣ. ನೀವು ಕೂಡ ಕತೆ ಕೇಳಿ, ಪೂರ್ತಿಯಾಗಿ ಅಲ್ದಿದ್ರೂ ಎಷ್ಟು ಸಾಧ್ಯ ಅಷ್ಟು, ಯಾಕಂದ್ರೆ ಪೂರ್ತಿ ಹಾಕ್ಬಿಟ್ಟು ತುಂಬ ಟೈಮ್ ಆಗುತ್ತೆ. ಕತೆ ಕೇಳಿ, ಕತೆ ಹೇಳೋರ್ಗೂ ಕೇಳೋರ್ಗೂ ಪುಣ್ಯ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಅದೊಂದು ಪ್ರತೀತಿ ಇದೆ. ಸೊ ನಿಮಗೂ ಕೂಡ ಒಂಚೂರು ಕತೆಯನ್ನ ಕೇಳಿಸ್ಕೊಳ್ಳೋ ಭಾಗ್ಯ ಕೇಳಿಸ್ಕೊಳ್ಳಿ ಆಯಿತಾ. ನಾನಿಲ್ಲಿ ಹೇಳ್ತಾ ಇದ್ದೀನಿ ಮಗನಿಗೆ, ಬಂದು ಕೂತ್ಕೋ, ಕತೆ ಸ್ಟಾರ್ಟ್ ಮಾಡ್ತೀನಿ, ಓಡಾಡ್ತಾ ಇರಬೇಡ, ಡಿಸ್ಟರ್ಬ್ ಮಾಡಬೇಡಿ, ಕೂತ್ಕೊಂಡು ಎಲ್ಲರೂ ಕತೆ ಕೇಳಿ ಅಂತೇಳಿ ಎಲ್ಲರ ಕೈಲಿ ಅಕ್ಷತೆ ಕೊಟ್ಟು ಕೂರಿಸಿ ನಾನು ಕತೆನ ಸ್ಟಾರ್ಟ್ ಮಾಡಿದೆ. ಮಂಗಳಕರವಾದ ವ್ರತ ಒಂದನ್ನು ತಿಳಿಸಿ. ಸದಾಶಿವನು ಹೀಗೆ ಹೇಳಿದನು, ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಲಕ್ಷ್ಮಿ ವ್ರತ ಹೊಂದಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು.
ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರೆಯುತ್ತದೆ. ಪಾರ್ವತಿಯು ಪತಿಯ ಮಾತಿಗೆ, ಸ್ವಾಮಿ ಈ ವ್ರತ ವಿಧಿ ವಿಧಾನಗಳೇನು, ಹೇಗೆ ಆಚರಿಸಿದರೆ ದೇವಿ ಪ್ರಸನ್ನಳಾಗುತ್ತಾಳೆ, ಇದನ್ನು ದಯವಿಟ್ಟು ತಿಳಿಸುವಂತವರಾಗಿ ಎಂದು ಪ್ರಶ್ನಿಸಿದರು. ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು, ದೇವಿ ಪವಿತ್ರವಾದ ವರಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತದ ಮೂಲಕ ಹೇಳುತ್ತೇನೆ ಕೇಳು. ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಪಟ್ಟಣವಿದೆ. ಅಲ್ಲಿ ಹಿಂದೆ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತಿವ್ರತೆಯು ಸಕಲ ಶಾಸ್ತ್ರಜ್ಞಳು ಆಗಿದ್ದಳು. ಮಧುರ ಭಾಷಿಣಿಯು ಹಿರಿಯರಲ್ಲಿ ಗೌರವವುಳ್ಳವಳು ಆದ ಆಕೆ ನಿರ್ಮಲವಾದ ಮನಸ್ಸುಳ್ಳವಳಾಗಿದ್ದಳು. ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವಾಯಿತು. ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ, ಎಲೆ ಪತಿವ್ರತೆಯೇ, ನಿನ್ನನ್ನು ಹರಸಲು ನಾನು ಬಂದಿರುವೆ. ಪತಿ ಭಕ್ತಿ ಪರಾಣಿಯು ಅತ್ತೆ ಮಾವಂದಿರ ಶುಶ್ರೂಷೆಯಲ್ಲಿ ನಿರತಳು ಆದ ನಿನ್ನ ಸದಾಚಾರಕ್ಕೆ ಮೆಚ್ಚಿದ್ದೇನೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಮೊದಲು ಬರುವ ಶುಕ್ರವಾರ ಶುಭವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು. ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿಯೂ ನೆರವೇರುತ್ತವೆ ಎಂದು ಹೇಳಿದಳು. ಚಾರುಮತಿಯು, ಹೇ ಮಾತೆ, ಜಗನ್ಮಾತೆಯು ಪುಣ್ಯ ಸ್ವರೂಪಳು ಆದ ನೀನು ಭಕ್ತರಿಗೆ ಎಂದೂ ಒಳ್ಳೆಯದನ್ನೇ ಮಾಡುತ್ತಿರುವೆ. ವಿಷ್ಣುವಿನ ವೃಕ್ಷ ಸ್ಥಳದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲಿಯೂ ಸ್ತುತಿಸಲ್ಪಟ್ಟವಳಾಗಿರುವೆ. ನಿನ್ನ ಕರುಣಾ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು, ಅವರೇ ಮಾನ್ಯರು, ಸ್ತೋತ್ರ ಮಾಡಲು ಯೋಗ್ಯರು. ಅವರಿಗೆ ಸಕಲ ಸೌಭಾಗ್ಯಗಳು, ಪುತ್ರ ಪೌತ್ರಾದಿ ಸೌಖ್ಯವು, ಪರಮಜ್ಞಾನವೂ ಲಭಿಸುತ್ತವೆ. ಹೇ ಜಗಜ್ಜನನಿ, ಹರಿಪ್ರಿಯೆ, ನನ್ನ ಸಂಪೂರ್ಣ ಜನ್ಮ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಯಿತು ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಳು. ವರಮಹಾಲಕ್ಷ್ಮೀ ದೇವಿಯು ಆಕೆಗೆ ಮಂಗಳಕರವಾದ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು. ಸ್ವಪ್ನದಿಂದ ಎಚ್ಚೆತ್ತ ಚಾರುಮತಿಯು ಆನಂದಪೂರಿತಳಾದಳು. ಮತ್ತೆ ನಿದ್ರಿಸದೆ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನವನ್ನು ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಸಂತೋಷದಿಂದ ಹೇಳಿಕೊಂಡಳು. ಅವರೆಲ್ಲರೂ ಅದನ್ನು ಕೇಳಿ, ಚಾರುಮತಿಯೇ, ನಿನ್ನ ಸ್ವಪ್ನ ತುಂಬಾ ಶುಭವಾದುದು, ಆ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂದರು. ಶ್ರಾವಣ ಶುದ್ಧದ ಶುಕ್ರವಾರವು ಎಂದು ಬರುವುದೋ ಎಂದು ಕಾತುರದಿಂದ ನಿರೀಕ್ಷಿಸಿದರು. ಆ ಶುಭ ದಿನವೂ ಬಂದಿತು. ಆಗ ಸ್ತ್ರೀಯರೆಲ್ಲರೂ ಶುಭ್ರ ಸ್ನಾತರಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಸೌಭಾಗ್ಯದಾಯಕ ವರಮಹಾಲಕ್ಷ್ಮಿ ವ್ರತ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾರಂಭಿಸಿದರು. ಪೂರ್ಣ ಕಳಶದಲ್ಲಿ ಆಲದ ಬಳ್ಳಿ ಹೊಸ ಹಕ್ಕಿಗಳನ್ನು ತುಂಬಿ ವರಲಕ್ಷ್ಮಿಯನ್ನು ಆಹ್ವಾನಿಸಿ ಶ್ರದ್ಧಾಭಕ್ತಿಗಳಿಂದ ಪದ್ಮಾಸನೆ, ಪದ್ಮಕರೆ, ಸರ್ವಲೌಕೈಕ ಪೂಜಿತೆ, ನಾರಾಯಣ ಪ್ರಿಯ ದೇವಿ, ಸುಪ್ರೀತ ಭವ ಸರ್ವದ ಎಂದು ಪ್ರಾರ್ಥಿಸಿದರು. ಕಲ್ಪೋಕ್ತವಾಗಿ ಷೋಡೋಪಚಾರಗಳಿಂದ ವರಲಕ್ಷ್ಮಿಯನ್ನು ಪೂಜಿಸಿದರು. ಧ್ಯಾನ ವಾಹನಾದಿ ಪೂಜೆಗಳ ನಂತರ ಒಂಬತ್ತು ಗ್ರಂಥಿಗಳಿರುವ ಪವಿತ್ರವಾದ ದಾರವನ್ನು ಪೂಜಿಸಿದರು. ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮೀ ದೇವಿಗೆ ನಿವೇದಿಸಿ ಮಹಾ ನೀಲಾಂಜನ ಆರತಿಗಳನ್ನು ಮಾಡಿದರು. ದಾರವನ್ನು ತಮ್ಮ ಬಲತೋಳುಗಳಿಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಟಿಕೊಂಡರು. ಪೂಜೆಯ ನಂತರ ವೇದ ಪಾರಂಗತನೂ ನಿಷ್ಠನೂ ಆದ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ತಾಂಬೂಲಗಳೊಂದಿಗೆ ಭಾಗ್ಯವನ್ನಾಗಿ ಕೊಟ್ಟರು. ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಗುಂಜಿಸಿದರು. ಈ ಮಂಗಳಕರವಾದ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪತಿವ್ರತಾ ಸ್ತ್ರೀಯರು ಧನ ಧಾನ್ಯ ಆಭರಣಗಳನ್ನು ಸಂಪತ್ತನ್ನು ಹೊಂದಿ ಅಷ್ಟ ಐಶ್ವರ್ಯ ಸಂಪನ್ನರಾದರು. ಸದಾಕಾಲ ಅತಿಥಿ ಅಭ್ಯಾಗತರು ಹಾಗೂ ಬಂಧು ಬಾಂಧವರನ್ನು ಸನ್ಮಾನಿಸುತ್ತಾ ಸುಖ ಹೊಂದಿದರು. ಹೀಗೆ ವ್ರತಕಥೆಯನ್ನು ನಿರೂಪಿಸಿದ ಭಗವಾನ್ ಶಂಕರನು, ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಖ್ಯಾತವಾಯಿತು. ಇದು ವ್ರತಗಳಲ್ಲೆಲ್ಲ ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ. ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳುವರೋ ಹೇಳುವರೋ ಅವರಿಗೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿ ಭವಿಷ್ಯೋತ್ತರ ಪುರಾಣಗಳಲ್ಲಿ ಪಾರ್ವತಿ ಪರಮೇಶ್ವರ ಸಂವಾದ ರೂಪದ ವರಮಹಾಲಕ್ಷ್ಮಿ ವ್ರತ ಕಥೆಯು ಸಂಪೂರ್ಣವಾಯಿತು.